ವಿಜಯೇಂದ್ರ. ವಿಜಯೇಂದ್ರನಿಗೆ ಟಿಕೆಟು, ನಾನು ಅವ್ರು ಯಾವುದೇ ಪಾರ್ಟಿ ಇರಲಿ, ನಾನೇನು ಅವನು ನನಗೆ ಸ್ನೇಹಿತ ಅಥವಾ ಇನ್ನೊಂದು ತಿಳಲ್ಲ, ವಿಜಯೇಂದ್ರನಿಗೆ ಟಿಕೆಟ್ ಕೊಡಬೇಕಾಗಿತ್ತು. ವಿಜಯೇಂದ್ರನ ಅಪ್ಪ ಯಡಿಯೂರಪ್ಪ, ವಿಜಯೇಂದ್ರಪ್ಪ ಯಡಿಯೂರಪ್ಪ, ಈ ಬಿ ಜೆ ಪಿಯವರ ಅಪ್ಪ ಯಡಿಯೂರಪ್ಪ. ಹೌದು, ಬಿ ಜೆ ಪಿ ಈ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ. ನನಗೂ ಯಡಿಯೂರಪ್ಪನ ಮಾತೇ ಇಲ್ಲ ಬಿಡಿ, ನಾನು ಮಾತಾಡಿ ಆಗಲೇ ಎರಡೂವರೆ ಮೂರು ವರ್ಷ ಆಗೋಗಿದೆ ನಮಗೂ ಅವ್ರಿಗೂ. ಕರ್ನಾಟಕದಲ್ಲಿ ಬಿ ಜೆ ಪಿ ಬರಬೇಕಾದ್ರೆ ಯಡಿಯೂರಪ್ಪನೇ, ರಾಮಚಂದ್ರ ಗೌಡರು, ಕೈಲಾಸು, ಆಮೇಲೆ ಈಶ್ವರಪ್ಪ, ಇವರೆಲ್ಲರೂ ಬಿ ಜೆ ಪಿ ತರೋದಕ್ಕೆ ಭಾಳ ಈಶ್ವರಪ್ಪ ಇವರೆಲ್ಲರೂ ಬಿ ಜೆ ಪಿ ತರೋದಕ್ಕೆ ಭಾಳ ಪ್ರಯತ್ನ. ಸಂತೋಷ ಅಲ್ಲ, ಸಂತೋಷ್ ಇತ್ತೀಚೆಗೆ ಬಂದರು, ಅದೆಲ್ಲಿದ್ದರೋ ಗೊತ್ತಿಲ್ಲ, ಸಡನ್ನಾಗಿ ಬಂದುಬಿಟ್ಟಿದ್ದಾರೆ ಈಗ. ಸಂತೋಷ್ ಸಂತೋಷಗ ಸಂಬಂಧ ಇಲ್ಲ. ಯಡಿಯೂರಪ್ಪನಿಗೆ ಆ ಯಡಿಯೂರಪ್ಪನ ಇಲ್ಲದೇ ಇದ್ದರೆ ನೀವ್ಯಾರು ಸಂತೋಷ ಇರ್ತಿರಲಿಲ್ಲ, ರವಿನೂ ಇರ್ತಿರಲಿಲ್ಲ, ಯಾರೂ ಇರ್ತಿರಲಿಲ್ಲ. ಯಡಿಯೂರಪ್ಪ ಅದೇನು ಮಾಡಿದ್ನೋ, ಏನು ಕತೆ ಮಾಡಿದ್ನೋ ಅದನ್ನೆಲ್ಲ ಈಗ ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ಬಿ ಜೆ ಪಿಯನ್ನು ದಕ್ಷಿಣದಲ್ಲಿ ತಂದವರು ಯಡಿಯೂರಪ್ಪ. ಯಡಿಯೂರಪ್ಪ ಇವತ್ತು ಮನಸ್ಸು ಮಾಡಿದರೆ 10 ಸೀಟನ್ನು ಕೊಡಿಸ್ತಕ್ಕಂಥ ಶಕ್ತಿ ಇತ್ತು ಏನು ವಿಧಾನ ಪರಿಷತ್ತಿಗೆ. ಆದರೆ ಇವತ್ತು ಯಡಿಯೂರಪ್ಪನ ಮಗನಿಗೆ ತಪ್ಪಿಸಿರೋದು ನೋಡಿದ್ರೆ ಭಾಳ ವ್ಯವಸ್ಥಿತವಾಗಿ ಯಡಿಯೂರಪ್ಪನವ್ರನ್ನ ಮೂಲೆ ಗುಂಪು ಮಾಡೋದಕ್ಕೆ ಭಾಳ ವ್ಯವಸ್ಥಿತವಾಗಿ ನಡೀತಾ ಇದೆ. ಇದು ಗಂಭೀರವಾಗಿ ಚಿಂತನೆ ಮಾಡತಕ್ಕಂಥ ಪರಿಸ್ಥಿತಿ ಹಲವರಿಗೆ ನಿರ್ಧಾರ ಆಗಿದೆ. ಯಡಿಯೂರಪ್ಪನ ಕೈ ಬಿಡ್ತಕ್ಕಂಥದ್ದು ಇದೆಯಲ್ಲ, ಇದು ನಿಜಕ್ಕೂ ಅತ್ಯಂತ ದ್ರೋಹ. ನೀವು ನಾಳೆ ಹೇಳ್ಬಿಡ್ತೀರಿ ವಾಟಾಳ್ ನಾಗರಾಜ್ ಯಡಿಯೂರಪ್ಪನ ಬ್ಯಾಟಿಂಗ್ ಅಂದ್ಬಿಡ್ತೀರಿ.